123ರ ಟಾರ್ಗೆಟ್ ಅನ್ನು ಹಾಕೊಂಡಿದ್ದೀರಿ. ಆ ಭ್ರಮೆಯಲ್ಲಿ ನಾನಿಲ್ಲ. ಒಕ್ಕಲಿಗರು ಮತ್ತೆ ಮುಸ್ಲಿಮರನ್ನ ನಂಬಿಕೊಂಡು ಚುನಾವಣೆಗೆ ಹೋಗ್ತಾ ಇದ್ದಾರೆ. ಜಾತಿ ಆಧಾರದ ಮೇಲೆ ರಾಜಕಾರಣ ನಡೆಯುತ್ತೆ. ಕುಮಾರಣ್ಣ ಕೋಟೆ ಕಟ್ಕೋತಾರೆ, ನಮ್ ಕೈ ಇದೆ ಅದು. ಸಿದ್ದರಾಮಯ್ಯನವರು ಎಲ್ಲೇ ನಿಂತರೂ ನಾವು ಕ್ಯಾಂಡಿಡೇಟ್ನ ಹಾಕ್ತೀವಿ, ಇದು ಸೇಡಿನ ರಾಜಕಾರಣ ಅಂತ ಯಾಕೆ ನಿಲ್ಲಬಾರದು? ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಏನಾದ್ರು ಕಣಕ್ಕಿಳಿಸ್ತೀರಾ? ಇಸ್ಪಿಟಾಳೆ ಎಸ್ದಂಗೆ ಎಸಿದ್ದಾರೆ ಎಡಗೈನಲ್ಲಿ. ಸಾಲಮನ್ನಾ ಈ ಬಾರಿ ಓಟ ಕನ್ವರ್ಟ್ ಆಗುತ್ತಾ? ನಾನು ಗೆಲ್ಲೋಗುರಿ. ಸರ್ಕಾರಿ ಆಸ್ಪತ್ರೆಯಲ್ಲಿರೋ ನೌಕರರ ಡಿಎನ್ಎಗೆ ಕೈ ಹಾಕ್ತಾ ಇದ್ರು. ಸರ್ಕಾರ ಮನ್ಸು ಮಾಡಿದ್ರೆ ಅಸಾಧ್ಯ ಅಂತಕ್ಕಂಥದ್ದಿಲ್ಲ. ಉತ್ತರ ಕರ್ನಾಟಕ ನಿರ್ಲಕ್ಷ್ಯಕ್ಕೆ ಒಳಪಡುತ್ತೆ. ನಾವು ಬೇರೆ ಪಾರ್ಟಿ ಮಾಡ್ತೀವಿ, ರಾಜ್ಯ ಕೇಳ್ತೀವಿ ಅಂತಕ್ಕಂಥದ್ದು ಇದೆಯಲ್ಲ, ಅದು ಕನ್ನಡಿಗರಿಗೆ ಮಾಡತಕ್ಕಂಥ ದ್ರೋಹ. ನಿಮ್ಮ ಆಯ್ಕೆ, ಕಾಂಗ್ರೆಸ್ ಬಿಜೆಪಿ ಜನ ಏನು ತೀರ್ಮಾನ ಮಾಡ್ತಾರೆ ಅದರ ಮೇಲೆ ನಮ್ಮ ಮುಂದಿನ ರಾಜಕೀಯದ ಭವಿಷ್ಯ ನಿರ್ಣಯ ಮಾಡ್ತೀವಿ.